ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡ್ ಬರೋಣ. ದೇಶದಲ್ಲಿ ಹಣದುಬ್ಬರವನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನ ಹಾಕಿಕೊಳ್ತಾ ಇದೆ, ಬೇರೆ ಬೇರೆ ತರಹದ ಪ್ರಯತ್ನಗಳನ್ನ ಪಡ್ತಾ ಇದೆ. ಇದೀಗ ಅದೇ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು. ಹಾಗಾದ್ರೆ ಏನಿತ್ತು ಆ ಕಾರ್ಯಕ್ರಮದಲ್ಲಿ, ಯಾವ ರೀತಿ ಹಣದುಬ್ಬರವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನೋಡೋಣ. ಹಣದುಬ್ಬರವನ್ನ ನಿಯಂತ್ರಣದಲ್ಲಿಡುವ ಉಪಕ್ರಮವಾಗಿ ದೇಶಾದ್ಯಂತ ಪ್ರತಿ ಕೆಜಿಗೆ 35 ರೂಪಾಯಿಗಳ ದರದಲ್ಲಿ ಈರುಳ್ಳಿಯನ್ನ ಚಿಲ್ಲರೆ ಮಾರುಕಟ್ಟೆಗೆ ಮುಕ್ತಗೊಳಿಸುವ ಅಭಿಯಾನಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಇಂದು ಚಾಲನೆ ನೀಡಿದರು. ಭಾರತ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ಭಾರತ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟಗಳಿಂದ ಸಂಚಾರಿ ವಾಹನಗಳಲ್ಲಿ, ಇ ಕಾಮರ್ಸ್ ವೇದಿಕೆಗಳಲ್ಲಿ, ಕೇಂದ್ರೀಯ ಭಂಡಾರ ಮತ್ತು ರಫೇಲ್ ಮಳಿಗೆಗಳಿಗೆ ಉದ್ದೇಶಿತ ಈರುಳ್ಳಿಯನ್ನ ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಇವತ್ತು 550 ಸೆಂಟರ್ 550 ಸೆಂಟರ್ಸ್ ಇಂದ ನಾವು ಎಲ್ಲಿ ದರ ಏನಿದೆ ಅನ್ನುವಂಥದ್ದನ್ನ ತೆಗೆದುಕೊಳ್ತೀವಿ. ಅಲ್ಲಿಂದ ನಮಗೆ ಆನ್ಲೈನ್ ರಿಪೋರ್ಟ್ ಆಗ್ತದೆ, ಮಂಡಿಯಲ್ಲಿ ಏನಿದೆ, ರಿಟೇಲ್ದಲ್ಲಿ ಏನಿದೆ ಅಂಥೇಳಿ. ಅದಾದ ನಂತರ ಯಾವುದರಲ್ಲಿ ನಾವು ಮಧ್ಯಪ್ರವೇಶಿಸಬೇಕು ಅನ್ನುವಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತದೆ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅನ್ನುವಂಥದ್ದು ಒಂದು ನಾವು ಶುರು ಮಾಡಿದ್ವಿ. ಅಂದರೆ ನಾವೊಂದಿಷ್ಟು ಯಾವಾಗಲೂ ಪ್ರಮುಖವಾದಂಥ ಕೆಲವು ಅಗತ್ಯ ವಸ್ತುಗಳನ್ನು ನಾವು ಖರೀದಿ ಮಾಡಿಡ್ತೀವಿ. ಜಾಸ್ತಿ ಆಗ್ತದೆ ಅಂತ ಅಂದಾಜು ಬಂದರೆ ನಾವು ಬಫರ್ ಸ್ಟಾಕ್ ಮಾಡಿ ಇಟ್ಕೊಳ್ಳೋಕೆ ಶುರು ಮಾಡ್ತೀವಿ, ಮತ್ತು ಅದು ಭಾಳ ಜಾಸ್ತಿ ದರ ಆದಾಗ ಅದನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತೀವಿ. ಆ ಯೋಜನೆಯಲ್ಲಿ ಇವತ್ತು ನಾವು ಮುಂಬೈ ಮತ್ತು ದೆಲ್ಲಿಯಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು 40 ಸೆಂಟರ್ಗಳಲ್ಲಿ ಮತ್ತು ಈ ವ್ಯಾನ್ಗಳ ಮೂಲಕ ನಾವು ಈರುಳ್ಳಿಯನ್ನು ವ್ಯಾಪಾರ ಮಾಡಲಿಕ್ಕೆ ಅಥವಾ ಮಾರಲಿಕ್ಕೆ ಕಳಿಸ್ತಾ ಇದ್ದೀವಿ. 35 ರೂಪಾಯಿ ಪರ್ ಕೆಜಿ. ಎರಡನೇ ಹಂತದಲ್ಲಿ ಕಲ್ಕತ್ತಾ, ಅಹಮದಾಬಾದ್, ಗೌಹಾತಿ, ರಾಯ್ಪುರ್, ಭುವನೇಶ್ವರ್ ಇಲ್ಲಿ ಆಗ್ತದೆ. ಮೂರನೇ ಹಂತದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ನಾವು 35 ರೂಪಾಯಿದಲ್ಲಿ ಈ ಈರುಳ್ಳಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.